ಕುಮಟಾದ ಮಣಕಿ ಮೈದಾನದಲ್ಲಿ ರವಿರಾಟ್ ಟ್ರೋಫಿ ಆರಂಭವಾಗಿದೆ. ಟೂರ್ನಿಗೆ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯಕ್ ಚಾಲನೆ ನೀಡಿದ್ದು, ಕ್ರೀಡಾ ಧ್ವಜಾರೋಹಣವನ್ನ ಪಿಎಸ್ಐ ಸಂಪತ್ ಕುಮಾರ್ ನೆರವೇರಿಸಿದ್ರು. ಕುಮಟಾದ ಮಣಕಿ ಮೈದಾನದಲ್ಲಿ ಡಿಸೆಂಬರ್ 23 ರಿಂದ 30 ರವರೆಗೆ ರವಿರಾಜ್ ಸ್ಪೋರ್ಟ್ಸ್ ಕ್ಲಬ್ ಕುಮಟಾ ಇವರ ಆಶ್ರಯದಲ್ಲಿ ನಡೆಯಲಿರುವ ದಿವಂಗತ ಮೋಹನ್ ಶೆಟ್ಟಿ ಹಾಗೂ ದಿವಂಗತ ರವಿರಾಜ್ ನಾಯಕ್ ಸ್ಮರಣಾರ್ಥ 10ನೇ ವರ್ಷದ ರವಿರಾಜ್ ಟ್ರೋಫಿ ಉದ್ಘಾಟನಾ ಸಮಾರಂಭವು ಕುಮಟಾದ ಮಣಕಿ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯಕ್ ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಜಗತ್ತಿನಲ್ಲಿ ಕ್ರಿಕೆಟ್ ಲೋಕಕ್ಕೆ ಉತ್ತಮವಾದ ಮೈದಾನವು ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನ. ಆ ನಿಟ್ಟಿನಲ್ಲಿ ಕ್ರಿಕೆಟ್ ಕಾಶಿ ಎಂದು ಆ ಮೈದಾನವನ್ನ ಕರೆಯುತ್ತಾರೆ. ಅದರಂತೆಯೇ ನಮ್ಮ ಕುಮಟಾದ ಮಣಕಿ ಮೈದಾನಕ್ಕೆ ಉತ್ತರ ಕನ್ನಡದ ಕಾಶಿ ಅಂತ ಕರೆಯಬಹುದು. ಈ ಒಂದು ಮೈದಾನದಲ್ಲಿ ಆಡುವುದು ಎಲ್ಲಾ ಕ್ರೀಡಾಪಟುಗಳ ಭಾಗ್ಯವೆಂದೇ ಹೇಳಬೇಕು. ಎಲ್ಲಾ ಕ್ರೀಡಾಪಟುಗಳು ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಎಂದು ಶುಭ ಹಾರೈಸಿದ್ರು. ಕ್ರಿಕೆಟ್ ಲೋಕಕ್ಕೆ ಒಂದು ಕ್ರೀಡಾಂಗಣ ಇದೆ ಇಡೀ ಜಗತ್ತಿಗೆ. ಇಂಗ್ಲೆಂಡಿನ ಲಾರ್ಡ್ಸ್ ಮೈದಾನ ಅಂತೇಳಿ ತಾವೆಲ್ಲರೂ ಕೂಡ ಕೇಳಿರಬಹುದು. ಆ ಆಟದ ಮೈದಾನದಲ್ಲಿ ಆಡುವುದು ಅಂತ ಹೇಳಿದ್ರೆ, ಅಲ್ಲಿ ಒಂದು ಸೆಂಚುರಿಯನ್ನು ಬಾರಿಸುವುದು ಅಂತ ಹೇಳಿದ್ರೆ, ಅದು ಕ್ರೀಡಾ ಲೋಕದಲ್ಲಿ, ಕ್ರಿಕೆಟ್ ಲೋಕದಲ್ಲಿ ಬಹಳ ಅದ್ಭುತವಾದದ್ದು. ಅದಕ್ಕಾಗಿ ಕ್ರಿಕೆಟಿನ ಕಾಶಿ ಅಂತ ಆ ಮೈದಾನಕ್ಕೆ ಕರೆಯುತ್ತಾರೆ ಸ್ನೇಹಿತರು. ಬಹುಶಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಈ ಮಣಕಿ ಗ್ರೌಂಡ್ ಏನಿದೆ, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾಶಿ ಇದ್ದಾಗೆ ಕ್ರಿಕೆಟ್ ಮೈದಾನಕ್ಕೆ. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ನೀವು ಬಂದು ಇಲ್ಲಿ ಆಟ ಆಡಿ ಹೋಗುವುದೇ ಅದು ನಿಮ್ಮ ಭಾಗದ ಭಾಗ್ಯ, ಸೌಭಾಗ್ಯ. ಇದು ಒಂದು ಸುಂದರ ಅವಕಾಶ ಅಂತ ತಾವೆಲ್ಲರೂ ಕೂಡ ತಿಳಿದುಕೊಂಡು ಬಹಳ ಉತ್ತಮವಾದಂತಹ ಆಟವನ್ನ ಇಲ್ಲಿಯ ಜನತೆಗೆ ನೋಡ್ಲಿಕ್ಕೆ ನೀಡಿ ಅಂತೇಳಿ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೊಂದು, ನಾವು ಯಾವುದೇ ಕಾಲದಲ್ಲಿ ನಮಗೆ ದುಃಖ ಸುಖ ಅಥವಾ ಏನಾದರೂ ಬಂದ ಕೂಡಲೇ ನಾವು ಅದನ್ನ ಕ್ರೀಡಾ ಮನೋಭಾವನೆಯಿಂದ ಅದನ್ನ ಸ್ವೀಕರಿಸಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಕ್ರೀಡೆಯೇ ಆಡ್ಲಿಕ್ಕೆ ಬಂದಿರುವುದರಿಂದ ಅದಕ್ಕೆ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಹಂಸಕ್ಷೀರ ನ್ಯಾಯ ಹೇಳಿದ ಹಾಗೆ ನಮ್ಮ ನಿರ್ಣಾಯಕರು ನೀಡಿದಂತಹ ನಿರ್ಣಯಗಳಿಗೆ ತಾವೆಲ್ಲರೂ ಕೂಡ ಉತ್ತಮವಾದಂತಹ ಪ್ರೋತ್ಸಾಹಗಳನ್ನು ನೀಡಿ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಪಿಐ ಸಂಪತ್ ಕುಮಾರ್ ಮಾತನಾಡಿ, ನಾವು ಯಾವುದೇ ಕಾರ್ಯವನ್ನ ಮಾಡಿದ್ರೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು, ಜೊತೆಗೆ ನಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಒತ್ತನ್ನ ನೀಡಬೇಕೆಂದು ಕ್ರೀಡಾಪಟುಗಳಿಗೆ ಕಿವಿ ಮಾತನ್ನ ಹೇಳಿದ್ರು. ನಾವು ಆಟ ಆಡ್ತೀವಿ ಅಥವಾ ಏನೇ ಮಾಡ್ತೀವಿ, ಆದ್ರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನ, ಒಳ್ಳೆ ಗುಣವನ್ನ ಇಟ್ಕೊಂಡು, ಜೊತೆಗೆ ಎಷ್ಟೇ ಆಡ್ಲಿ ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ, ನಮ್ಮ ಆರೋಗ್ಯದ ಕಡೆ ಜಾಸ್ತಿ ಗಮನ ಇಟ್ಕೋಬೇಕನ್ನೋ ಒಂದು ಸಲಹೆಯನ್ನು ನೀಡಿದ್ರು. ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಕರ್ತವ್ಯದ ಮೇಲೆ ಇರ್ತೀವಿ, ಬೇರೆ ಬೇರೆ ಒತ್ತಡಗಳಲ್ಲಿ ಇರ್ತೀವಿ ಅನ್ನೋ ಉದ್ದೇಶದಲ್ಲಿ ಹೇಳಿದ್ರು ಏನೋ ಗೊತ್ತಿಲ್ಲ. ಸೊ ತಮ್ಮ ಆರೋಗ್ಯದ ಕಡೆ ಮತ್ತೆ ನಿಮ್ಮ ಎಲ್ಲ ಸಿಬ್ಬಂದಿಗಳು ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು, ಅವರ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಿ ಅಂತ ನಾ ಯುವಕರಲ್ಲಿ ಅದೇ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಈ ಸ್ಪೋರ್ಟ್ಸ್ ಈ ಫಾಸ್ಟ್ ಲೈಫ್ ನಲ್ಲಿ ನಮ್ಮ ಹೆಲ್ತ್ ಕಡೆ ನಾವು ಗಮನವನ್ನ ಕಡಿಮೆ ಮಾಡ್ಕೋತೀವಿ. ಸೊ ಅದರಲ್ಲಿ ಯಾವುದೇ ತೊಂದರೆ ಇರದೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಕಾಪಾಡ್ಕೋಬೇಕು. ಮುಖ್ಯವಾಗಿ ಪ್ರತಿ ವರ್ಷ ನಡೆಯುವಂತಹ ಈ ಟೂರ್ನಮೆಂಟ್ ಇಲ್ಲಿಯ ಕುಮಟದ ವಿಶೇಷ. ಯಾಕಂದ್ರೆ ಒಂದು ಟೂರ್ನಮೆಂಟ್ ಅಂತ ಹೇಳಿದ್ರೆ ತುಂಬಾ ಶ್ರಮ ವಹಿಸಿ ಮಾಡಬೇಕಾಗ್ತದೆ. ನಮ್ಮ ಸರ್ ಹೇಳ್ದಂಗೆ ಮಣಿಕಿ ಗ್ರೌಂಡ್ ಅಲ್ಲಿ ಆಟ ಆಡೋದೇ ಒಂದು ಸೊಬಗು. ಅದರಲ್ಲಿ ಇಷ್ಟು ಸುಂದರವಾಗಿ ನಾನು ನೋಡ್ತಾ ಇದ್ದೇನೆ, ಒಂದು 10-12 ದಿವಸ ಆಗಿರ್ಬೋದು. ಸಭಾ ಕಾರ್ಯಕ್ರಮದ ನಂತರ ಕ್ರೀಡಾ ಧ್ವಜಾರೋಹಣವನ್ನ ಕುಮಟಾ ಪಿಎಸ್ಐ ಸಂಪತ್ ಕುಮಾರ್ ನೆರವೇರಿಸಿದ್ರು. ಹಾಗೆಯೇ ಕ್ರೀಡಾಂಗಣದ ಉದ್ಘಾಟನೆಯನ್ನ ವೈಭವ ಪ್ಯಾಲೇಸ್ ಮಾಲೀಕರಾದ ಶೈಲೇಶ್ ನಾಯ್ಕ್ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ರವಿರಾಜ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ರಾಘವೇಂದ್ರ ನಾಯ್ಕ್, ನಿವೃತ್ತ ಪಿಡಬ್ಲ್ಯೂಡಿ ಎಂಜಿನಿಯರ್ ದಾಮೋದರ್ ಶೆಟ್ಟಿ, ನಿವೃತ್ತ ಶಿಕ್ಷಕರಾದ ಮೋಹನ್ ನಾಯ್ಕ್, ಎಂಜಿ ಹೆಗ್ಡೆ ಮುಂತಾದವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.